ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರು ತಮ್ಮ ಹಿರಿಯ ಸಚಿವರಲ್ಲಿ ಒಬ್ಬರಾದ ಬ್ರಿಟನ್ನ ಆಂತರಿಕ ಸಚಿವೆ ಸುಯೆಲ್ಲಾ ಬ್ರಾವರ್ಮನ್ ಅವರನ್ನು ತಮ್ಮ ಸಂಪುಟದಿಂದ ವಜಾಗೊಳಿಸಿದ್ದಾರೆ ಹೀಗೆ ಅಂದ್ಬಿಟ್ಟು ಸರ್ಕಾರದ ಮೂಲಗಳು ತಿಳಿಸಿವೆ ಪ್ಯಾಲೆಸ್ಟೇನಿಯನ್ ಪರ ಮೆರವಣಿಗೆ ಮಾಡಿದ ಸಮಯದಲ್ಲಿ ಪೊಲೀಸರು ನಡೆದುಕೊಂಡ ರೀತಿಯನ್ನು ಸುಯೆಲ್ಲಾ ಬ್ರಾವರ್ಮನ್ ಟೀಕಿಸಿದ್ದಾರೆ ಜೊತೆಗೆ ರಿಷಿ ಸುನಕ್ ವಿರುದ್ಧ ಹೇಳಿಕೆಯನ್ನು ಕೂಡ ನೀಡಿದರು ಈ ಹಿಂದೆ ಶನಿವಾರ ನಡೆದಂತಹ ಮೆರವಣಿಗೆಯನ್ನೇ ಪೊಲೀಸರು ನಿರ್ವಹಣೆ ಮಾಡಿದ ರೀತಿಯ ಬಗ್ಗೆ ಒಂದು ಲೇಖನವನ್ನು ಕೂಡ ಬರ್ತಿದ್ರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ರು ಇದು ಜನರ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಈ ಹೇಳಿಕೆ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತೆ ಎಂದು ಸಂಪುಟ ಸದಸ್ಯರ ಒತ್ತಡಕ್ಕೆ ಮಣಿದು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ರಿಷಿ ಸುನಕ್ ಇನ್ನು ಈ ಕುರಿತು ಬಿಬಿಸಿ ವರದಿ ಪ್ರಕಾರ ಸುನಕ್ ಅವರು ಸೋಮವಾರದಂದು ಕ್ಯಾಬಿನೆಟ್ ಪುನರ್ರಚನೆ ಮಾಡಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಇವತ್ತು ಮಾಡಿರಬಹುದು ಅಧಿಕೃತ ಮಾಹಿತಿಯನ್ನು ಲಭ್ಯವಾಗಿಲ್ಲ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಇನ್ನು ವಿದೇಶಾಂಗ ಕಾರ್ಯದರ್ಶಿ ಜೇಮ್ಸ್ ಕ್ಲೆವರ್ಲಿ ಬ್ರೇವರ್ಮನ್ ಅವರನ್ನು ಬದಲಾಯಿಸ್ಬೋದು ಎಂಬ ಮಾತುಗಳು ಬಂದಿತ್ತು ಈ ಎಲ್ಲ ನಡೆ ರಾಜಕೀಯ ತಂತ್ರವಾಗಿದೆ ಅಂತ ಹೇಳಿದರು ಮಾಜಿ ಪಿ ಡೇವಿಡ್ ಕ್ಯಾಮ್ರೋನ್ ಅವರು ಮತ್ತೆ ವಿದೇಶಾಂಗ ಕಾರ್ಯದರ್ಶಿಯಾಗಿ ರಾಜಕೀಯಕ್ಕೆ ಮರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸುಯಲ್ಲಾ ಬ್ರೇವಲ್ಮನ್ನ ಅವರು ಸುನಕ್ ಅವರನ್ನು ವಿರೋಧಿಸಿದ್ದು ಒಂದು ಕಡೆ ಆದರೆ ಇನ್ನು ಇನ್ನೊಂದು ಕಡೆ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಿದೆ ಜನತೆ ಮಿತ್ರ ಪಕ್ಷಗಳಿಗೆ ಅವಕಾಶ ನೀಡುವ ಸಲುವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಎಸ್ ಅತಿ ಕಠಿಣ ನಿರ್ಧಾರ ರಿಷಿ ಸಿನಕ್ ಭಾರತ ದಾಳಿಯ ಅವರಿಂದ